ವಿಶೇಷವಾಗಿ ಬ್ರಾಹ್ಮಣನನ್ನ ಕೃಷ್ಣ ಒತ್ತುಕೊಟ್ಟು ಹೇಳ್ತಾನೆ, ನಾವು ಬ್ರಾಹ್ಮಣ ಬ್ರಾಹ್ಮಣ ಅಂತ ಯಾಕೆ ಅವನಿಗೆ ಅಷ್ಟು ಬೆಲೆಯನ್ನು ಕೊಡ್ತೇವೆ ಅಂತ ಹೇಳಿದ್ರೆ, ಬ್ರಾಹ್ಮಣಸ್ಯತು ದೇಹೋಯಂ ಕ್ಷುದ್ರ ಕಾಮಾಯ ನೇಷ್ಯತೆ ಕೃಚ್ಛ್ರಾಯ ತಪಸೆ ಚೇಹ ಪ್ರೇತ್ಯಾನಂತ ಸುಖಾಯ ಚ ಅಂತ. ಬ್ರಾಹ್ಮಣನ ದೇಹ ಅನ್ನುವಂತಹದ್ದು ನಾನು ಅವನಿಗೆ ಯಾಕೆ ಕೊಟ್ಟಿದ್ದೇನೆ ಅಂತ ಹೇಳಿದ್ರೆ, ಸುಖಪಟ್ಟು ಹೋಗ್ಲಿಕ್ಕಲ್ಲ, ಕಷ್ಟಪಟ್ಟು ಹೋಗ್ಲಿಕ್ಕೆ. ಅಂದ್ರೆ ಬ್ರಾಹ್ಮಣ ದೇಹ ಇರುವಂತಹದ್ದೇ ಸವಿಸ್ಲಿಕ್ಕೋಸ್ಕರ. ಗಂಧ ಯಾವಾಗ ಪರಿಮಳ ಬರ್ತದೆ ಅಂದ್ರೆ ತೇಯ್ದಾಗ, ಇಟ್ಟು ಪೂಜೆ ಮಾಡಿದಾಗಲ್ಲ. ಗಂಧದ ಉಪಯೋಗ ಯಾವಾಗ ಅಂದ್ರೆ ದಿನ ದಿನ ತೇಯ್ದು 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 ದೇವರಿಗೆ ಅರ್ಪಣೆ ಮಾಡಿದಾಗ. ಹಾಗೆ ಪ್ರತಿ ದಿನವೂ ಕೂಡ ಬ್ರಾಹ್ಮಣ ತನ್ನ ದೇಹವನ್ನ ಸವಿಸ್ಬೇಕಂತೆ. ಸವಿಸ್ಲಿಕ್ಕೋಸ್ಕರ ಬ್ರಾಹ್ಮಣ ದೇಹ ಇರುವಂತಹದ್ದು ಯಾವುದು, ಸಣ್ಣ ಪುಟ್ಟ ಆಸೆಗಳಿಗೋಸ್ಕರ ದೇಹವನ್ನು ಹಾಳು ಮಾಡ್ಕೊಳ್ಳಿಕ್ಕೆ ಇರುವುದಲ್ಲ. ಯಾಕಂದ್ರೆ ದೇವರಿಗೆ ನೀನು ಬಹಳ ಹತ್ತಿರ ಇದೆಯಾ, ಬ್ರಾಹ್ಮಣನಿಗೆ ಕೊಡುವ ಎಚ್ಚರಿಕೆ, ನೀನು ದೇವರಿಗೆ ತುಂಬಾ ಹತ್ತಿರ ಇದೆಯಾ, ಉಳಿದವರು ಇಷ್ಟು ಹತ್ತಿರ ಇಲ್ಲ. ಇಷ್ಟು ಹತ್ತಿರಕ್ಕೆ ಬಂದೂ ಕೂಡ ಒಂದೊಮ್ಮೆ ನೀನು ದೇವರನ್ನು ಸೇರದೆ ಹಾಗೆ ಸತ್ಯ ಅಂದ್ರೆ ಮತ್ತೆ ಈ ಸ್ಥಾನಕ್ಕೆ ಬರಲಿಕ್ಕೆ ಎಷ್ಟೋ ಲಕ್ಷ ಜನ್ಮಗಳು ಬೇಕಾದಿತ್ತು. ಅದರಿಂದಾಗಿಯೇ ಬ್ರಾಹ್ಮಣ ಜನ್ಮವನ್ನು ಪಡೆದಾಗ ದೇವರಿಗೆ ಬಹಳ ಹತ್ತಿರವಾದಾಗ ಹಾಳು ಮಾಡ್ಕೊಳ್ಬೇಡ. ಕೃಷ್ಣ ಹೇಳ್ತಾನೆ, ನಿಜವಾದ ಲೆಕ್ಕಾಚಾರ ಒಳಗಿನಿಂದ. ನಿಜವಾಗಿ ಬ್ರಾಹ್ಮಣ ಯಾರು ಅಂತ ಹೇಳಿದ್ರೆ, ಶ್ರಮೋದಮಸ್ತಪಶೌಚಂ ಸಂತೋಷ ಕ್ಷಾಂತಿರಾರ್ಜವಂ ಮದ್ಭಕ್ತಿಶ್ಚ ದಯಾ ಸತ್ಯಂ ಬ್ರಹ್ಮ ಪ್ರಕೃತ ಯಸ್ವಿಮಾಹ. ನಿಜವಾದ ಬ್ರಾಹ್ಮಣ ಯಾರು ಅಂತ ಹೇಳಿದ್ರೆ ಶಮಃ, ಯಾರು ದೇವರಲ್ಲಿ ಯಾವತ್ತೂ ನಂಬಿಕೆಯನ್ನಿಟ್ಟವನು, ಹಾಗೆ ಇಂದ್ರಿಯ ನಿಗ್ರಹ ಉಳ್ಳವನು. ಅದಕ್ಕಾಗಿ ಸಾಮಾನ್ಯ ಬ್ರಾಹ್ಮಣರು ಅದು ತಿನ್ನಬಾರದು, ಇದು ತಿನ್ನಬಾರದು, ಅದು ಮಾಡಬಾರದು, ಇದು ಯಾಕಂದ್ರೆ ಅವರಿಗೆ ನಾಲಿಗೆಯ ನಿಯಂತ್ರಣ, ಕೈ ಬಾಯಿಯ ನಿಯಂತ್ರಣ ಸ್ವಲ್ಪ ಹೆಚ್ಚು ಬೇಕಾಗ್ತದೆ ಅಂತ. ಹಾಗೆಯೇ ತಪಃ, ತಪಃ ಅಂತ ಹೇಳಿದ್ರೆ ದೇಹವನ್ನು ದಂಡಿಸುವುದರಲ್ಲಿ ಹೆಚ್ಚಿನ ಕೈ, ಉಪವಾಸ ಅದು ಇದು ಮಾಡ್ತಾ. ಹಾಗೆಯೇ ಶೌಚಂ, ಯಾವತ್ತೂ ಒಳಗೆ ಹೊರಗೆ ಶುದ್ಧವಾಗಿರುವಂಥದ್ದು. ಹಾಗೆಯೇ ಸಂತೋಷ, ಎಷ್ಟು ಸಿಕ್ತೋ ಅದರಲ್ಲಿ ತೃಪ್ತಿ. ಕ್ಷಮಾಗುಣ, ಮಾಡಿದ ಅಪರಾಧವನ್ನು ಕ್ಷಮಿಸುವಂತಹ ಗುಣ. ಅದಕ್ಕೆ ಬ್ರಾಹ್ಮಣರು ಗಲಾಟೆಗೆ ಹೋಗುವುದು ಕಮ್ಮಿ, ಕಾರಣ ಅಂದರೆ ಕ್ಷಮಿಸುವಂತಹ ಮನೋಭಾವನೆ ಹೆಚ್ಚಿರ್ತದೆ ಅಂತ. ಹಾಗೆ ಆರ್ಜವಂ, ಒಳಗೂ ಹೊರಗೂ ಒಂದೇ ರೀತಿ ಇರುವಂಥದ್ದು. ಮದ್ಭಕ್ತಿಶ್ಚ, ದೇವರಲ್ಲಿ ಭಕ್ತಿ, ಎಲ್ಲ ಪ್ರಾಣಿಗಳಲ್ಲಿ ದಯೆ, ಹಾಗೆಯೇ ಸತ್ಯದಿಂದ ನಡೆಯುವಂಥದ್ದು, ಇದು ಬ್ರಾಹ್ಮಣನಲ್ಲಿ ಇರಬೇಕಾದಂತಹ ಗುಣ ಅಂತ ಹೇಳ್ತಾನೆ. ಈ ಗುಣಗಳಿಲ್ಲದೇ ಇದ್ರೆ ಅವನು ಒಳಗಿನಿಂದ ಬ್ರಾಹ್ಮಣ ಅಲ್ಲ, ಮತ್ತೆ ಹೊರಗಿನಿಂದ ಮಾತ್ರ ಬ್ರಾಹ್ಮಣ ಅಂತ. ಎರಡು ರೀತಿಯಾದದ್ದಿದೆ. ಒಂದೇನಂತ ಹೇಳಿದ್ರೆ, ಹೊರಗಿನಿಂದ ಜಾತಿಯಿಂದ ಬಂದ ಒಂದು ವರ್ಣಾಶ್ರಮ ಪದ್ಧತಿ, ಮತ್ತೊಂದು ಒಳಗಿನಿಂದ ಇರುವಂತಹ ವರ್ಣಾಶ್ರಮ ಪದ್ಧತಿ. ನಿಜವಾಗಲೂ ದೇವರ ಅನುಗ್ರಹಕ್ಕೆ ಮುಖ್ಯವಾದದ್ದು ಒಳಗಿನದ್ದು. ಎರಡೂ ಕೂಡಿತ್ತು ಅಂತ ಹೇಳಿದ್ರೆ ಸಾರ್ಥಕ, ಇಲ್ಲದೇ ಇದ್ರೆ ಒಳಗಿನದ್ದು ಬಹಳ ಮುಖ್ಯವಾಗಿರ್ತದೆ ಅಂತ. ಅವನು ಹೊರಗಿನಿಂದ ಒಂದೊಮ್ಮೆ ಬೇರೆ ಆಗಿರಬಹುದು, ಆದರೆ ಒಳಗಿನಿಂದ ಇಂಥ ಗುಣಗಳಿತ್ತು ಅಂತ ಹೇಳಿದ್ರೆ ಅವನು ಬ್ರಾಹ್ಮಣ ಅಂತ ನಾವು ಪರಿಗಣನೆ ಮಾಡಬಹುದು ಅಂತ ಹೇಳ್ತಾರೆ. ಅಂದ್ರೆ ಒಳಗಿನಿಂದ ದೇವರು ಅವನನ್ನು ಆ ರೀತಿ ಪರಿಗಣನೆ ಮಾಡ್ತಾನೆ ಅಂತ. ಯಾರಲ್ಲಿ ಇಂಥದ್ದು ಕಾಣ್ತದೆ ಏನು ಅಂತ ಹೇಳಿದ್ರೆ, ಅಶೌಚಂ, ಶುಚಿ ಇಲ್ಲ, ಒಳಗೆ ಹೊರಗೆ ಶುಚಿ ಇಲ್ಲ, ಒಳಗಿನಿಂದಲೂ ಯಾವಾಗಲೂ ಕೆಟ್ಟ ಮೈಲಿಗೆ, ಒಳಗಿನಿಂದಲೂ ಕೆಟ್ಟ ಮೈಲಿಗೆ, ಒಳಗಿನಿಂದ ಕೆಟ್ಟ ಮೈಲಿಗೆ ಅಂತ ಹೇಳಿದ್ರೆ ಕಾಮ ಕ್ರೋಧ, ಯಾವಾಗ ನೋಡಿದ್ರೆ ಸಿಟ್ಟು, ಯಾವಾಗ ನೋಡಿದ್ರು ಆಸೆ. ನೋಡಿ, ಅದಕ್ಕೆ ವಾಸ್ತವಿಕವಾಗಿ ನಮ್ಮಲ್ಲಿ ಮಡಿ ಮಾಡುವುದು ಮಡಿ ಮಾಡುವುದು ಅಂತ ಬಂದದ್ದು ಯಾಕೆ? ಮಡಿ ಮಾಡುವುದು ಅಂತ ಹೇಳಿದ್ರೆ ಸಾರಿನ ಸ್ನಾನ ಮಾಡಿ ಹಾರಾಡುವುದಲ್ಲ. ಮತ್ತೆ ವಾಸ್ತವಿಕವಾಗಿ ಯಾವಾಗ ಒಬ್ಬ ವ್ಯಕ್ತಿ ಮಡಿ ಅಂತ ಮಾಡ್ತಾನೆ, ಆ ಕೂಡಲೇ ಅವನು ಕಾಮಕ್ರೋಧವನ್ನು ತ್ಯಾಗ ಮಾಡಬೇಕು. ಮಣಿ ಮಾಡುವಷ್ಟು ಕಾಲ ಯಾವತ್ತೂ ಸಿಟ್ಟು ಬರಬಾರ್ದು, ಸಿಟ್ಟು ಬಂದರೆ ಮೈಲಿಗೆ ಆಯಿತು. ಯಾಕಂದರೆ ಒಳಗಿನಿಂದ ಶುದ್ಧಿಯೇ ಯಾವತ್ತು ಕಾಮಕ್ರೋಧವನ್ನು ಬಿಡುವಂಥದ್ದು. ಅದಕ್ಕೆ ವಾದಿರ ಇವರು ಪುರಂದ್ರದಾಸರು ಹೇಳ್ತಾರಲ್ಲ, ಮಡಿ 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 ಅಂದು ಮೂರ್ಮಳ ಹಾರುತಿ, ಮಡಿಯಲ್ಲಿ ಬಂತೋ ಬಿಕನಾಸಿ ಅಂತ. ಯಾಕೆ ಈ ರೀತಿ ಬೈತಾರೆ ಅಂದರೆ, ಒಳಗೆ ನೀನು ತುಂಬಿಕೊಂಡು ಕಾಮಕ್ರೋಧವನ್ನೆಲ್ಲ, ಹೊರಗಿಂದ ನಾನು ಮಡಿ ಮಡಿ ಅಂತ ಯಾಕೆ ಹೇಳ್ತೀಯ? ಅಂದ್ರೆ ಮಾಡಬಾರ್ದು ಅಂತಲ್ಲ, ಹೊರಗಿನದ್ದು ಬೇಕು, ಆದರೆ ಒಳಗಿನಿಂದ ಕೂಡಿದ್ದಾಗ ಹೊರಗಿನ ಮಡಿ ಯಾವತ್ತೂ ಕೂಡ ಸಾರ್ಥಕವಾಗಿರ್ತದೆ. ನಿಜವಾಗಿ ಬ್ರಾಹ್ಮಣ ಆಗಬೇಕು ಅಂದರೆ ಬ್ರಾಹ್ಮಣನಿಗೆ ಏನು ಹೇಳಿದ್ದಾರೆ ಅದನ್ನು ಅಳವಡಿಸಿಕೊಳ್ಬೇಕು. ಪ್ರತಿಯೊಬ್ಬರು ಕೂಡ ಅವರವರಿಗೇನು ಯೋಗ್ಯವಾದದನ್ನು ಅಳವಡಿಸಿಕೊಂಡಾಗ ಖಂಡಿತವಾಗಿಯೂ ಕೂಡ ಭಗವಂತನ ಅನುಗ್ರಹ ಆಗ್ತದೆ.
ಶಾಜಹಾನ್ ಕೆ ಪಿತಾಜಿ ಕಾ ನಾಮ ಕ್ಯಾ ಥಾ? ಜಹಾಂಗೀರ್. ಜಹಾಂಗೀರ್ ಕೇ ಪಿತಾಜಿ ಕಾ ನಾಮ ಕ್ಯಾ ಥಾ? ಅಕ್ಬರ್. ಅಕ್ಬರ್ ಕೇ ಪಿತಾಜಿ ಕಾ ನಾಮ ಕ್ಯಾ ಥಾ? ಹುಮಾಯೂನ್. ಪಿತಾಜಿ ಕಾ ನಾಮ ಕ್ಯಾ ಥಾ? ಬಾಬರ್. ಬಾಬರ್ ಕೇ ಪಿತಾಜಿ ಕಾ ನಾಮ ಕ್ಯಾ ಥಾ? ವೋ ನಹೀ ಪತಾ. ಓಕೆ, ಕ್ವೆಶ್ಚನ್ ಆಪ್ಸೆ ಏಕ್, ರಾಮ್ ಜೀ ಕೇ ಪಿತಾಜಿ ಕಾ ನಾಮ ಕ್ಯಾ ಥಾ? ದಶರಥ್. ದಶರಥ್ ಕೇ ಪಿತಾಜಿ ಕಾ ನಾಮ ಕ್ಯಾ ಥಾ? ಯಜ್ ಶಯಸ್ ಪುಷ್ಟ ಯಸ್ ಥಾ. ರಾಮ್ ಜೀ ಕೇ ಪಿತಾಜಿ ಕಾ ನಾಮ ಕ್ಯಾ ಥಾ? ದಶರಥ್ ಜೀ. ದಶರಥ್ ಕೇ ಪಿತಾಜಿ ಕಾ ನಾಮ? ನಹೀ ಪತಾ. आप भी चाहते हो कि आपकी भी हालत इनके जैसी बनकर ना रह जाए तो वीडियो को अंत तक जरूर देखना। तो प्रभु श्री राम जी के पिता का नाम था दशरथ, दशरथ के पिता का नाम था अज, अज के पिता का नाम था नाभाग, नाभाग के पिता का नाम था ययाति, ययाति के पिता का नाम था नहुष, नहुष के पिता का नाम था अम्बऋषि, अम्बऋषि के पिता का नाम था प्रशुश्रुक, प्रशुश्रुक के पिता का नाम था मरु, तो मरु के पिता का नाम था शिग्रक, शिग्रक के पिता का नाम था अग्निवर्ण, अग्निवर्ण के पिता का नाम था सुदर्शन, सुदर्शन के पिता का नाम था शंखण, शंखण के पिता का नाम था प्रवड, प्रवड के पिता का नाम था अंशुमन, अंशुमन के पिता का नाम था दिलीप, दिलीप के पिता का नाम था भागीरथ। ये वही भागीरथ है जो गंगा को पृथ्वी पर लेके आए थे, जिसको भागीरथी के नाम से भी जाना जाता है। राजा भागीरथ के पिता का नाम था कुकुस्त, कुकुस्त के पिता का नाम था रघु। ये रघु वही राजा है जिनके नाम पर ये रघुकुल पड़ा, क्योंकि ये बहुत ही पराक्रमी और तेजस्वी राजा थे। आज भी कहा जाता है कि रघुकुल रीत सदा चली आई, प्राण जाए पर वचन न जाए। तो राजा रघु के पिता का नाम था राजा असमंज, राजा असमंज के पिता का नाम था राजा सगर, राजा सगर के पिता का नाम था राजा असित, राजा असित के पिता का नाम था राजा भरत, राजा भरत के पिता का नाम था ध्रुवशंधि, राजा ध्रुवशंधि के पिता का नाम था राजा सुसंधि, राजा सुसंधि के पिता का नाम था राजा मानधाता, मानधाता के पिता का नाम था युवानाश्री, युवानाश्री के पिता का नाम था दुंदुमार, दुंदुमार के पिता का नाम था त्रिशंकु, राजा त्रिशंकु के पिता का नाम था राजा पृथु, राजा पृथु के पिता का नाम था अनरण्य, अनरण्य के पिता का नाम था राजा बाण, राजा बाण के पिता का नाम था विवस्वान, राजा विवस्वान के पिता का नाम था राजा मनु, राजा मनु के पिता का नाम था इक्ष्वाकु, इक्ष्वाकु के पिता का नाम था राजा कुक्षी, राजा कुक्षी के पिता का नाम था राजा विकुक्षी, राजा विकुक्षी के पिता का नाम था राजा कश्यप, राजा कश्यप के पिता का नाम था राजा मरीचि, राजा मरीचि के पिता का नाम था ब्रह्मा जी। तो इस हिसाब से हमारे प्रभु श्री राम जी ब्रह्मा जी की 39वीं पीढ़ी है, 39th। तो ज्यादा से ज्यादा ये वीडियो शेयर कीजिए, क्योंकि आने वाला इतिहास ये नहीं बोलना चाहिए कि सनातनियों को मुगलों का इतिहास तो पता था और खुद का इतिहास नहीं पता था। तो ज्यादा से ज्यादा इस वीडियो को शेयर कीजिए। जय श्री राम। Oh।
షాల్ మీద ఒక అతను రామాయణం మొత్తాన్ని నేసాడు. ఒక్కొక్క ఫోటో చూపిస్తా చూడండి. పుత్ర కామిష్టి యాగం, రాముల గారు వాళ్ళు పుట్టారు, గురువు గారి దగ్గరికి వెళ్ళారు, తాటకి సంహారం, అహల్య, రాముడు శివ బిల్లును విరిచాడు, సీతా కళ్యాణం, కైకేయి దశరథుడికి రాముల వారిని అరణ్యవాసానికి పంపిమని చెప్పే ఘట్టం, రాముల వారు సీత లక్ష్మణుడు అరణ్యానికి బయలుదేరారు, మధ్యలో రాక్షస సంహరణ, అదిగో గుహుడిని కలిశారు, బంగారు రేడి, లక్ష్మణుడు లక్ష్మణ రేఖ వేసి లేడిని తేవడానికి రాముడి సహాయానికై వెళ్ళాడు, రావణాసురుడు సీత అపహరణ, హనుమంతుణ్ణి కలిశారు, సీతాదేవికి చూడామణి, హనుమంతుడి లంకాదహనం, ఇదిగోండి తోకకి అంటించిన నిప్పు లంకాదహనం, వంతెన లంకకై, హనుమంతుడు సంజీవిని పండవతం తేవటం, రావణ సంహారం, ఇదంతా ఒక ఎత్త అయితే 11 భాషల్లో రామనామంని రాశారు. తెలుగు 1, 2, 3, 1, 2, 3, 4, 5, 6, 7, 8, 9, 10, 11, 12, 13, మళ్ళీ తెలుగు 13, సో 12 లాంగ్వేజెస్ 12 భాషల్లో రాశారు. This Shiva idol is 28,000 years old. Kalpa Vigraha is a statue of Lord Shiva and is very ancient. It has been around for 28,000 years. This was long before the existence of Abrahamic religions such as Christianity and Islam. This particular statue was discovered in Nepal in 1951. The University of California found it to be 28,450 years old through radiocarbon testing. It is made of brass and weighs approximately 47.1 grams. The statue shows Lord Shiva seated with a snake hood on his head and holding a round weapon in his hand, which could be Sudora. Sean Chakra, a very smart archaeologist named K.K. Mohammed, who worked for the Archaeological Survey of India, shared the exciting discovery on social media. This statue is very ancient and dates back to before our current era. It's like history from long ago. Guess what? There may be many more such statues hidden in India and other parts of the world. These ancient treasures are like puzzles that can teach us about a time we are still learning about. Follow me to learn more. ನೋಡಿಲ್ಲಿ, ಇವೆಲ್ಲ ಎಷ್ಟು ಅಪಾಯಕಾರಿ ತ್ಯಾಜ್ಯಗಳು, ಇದನ್ನೆಲ್ಲ ಈ ತರ ಎಸಿಬಾರ್ದಲ್ವಾ? ನಾವು ಮನುಷ್ಯರೇ ಅಲ್ವಾ, ಇದು ತಪ್ಪಲ್ವಾ? ಈ ತರ ಪ್ಲಾಸ್ಟಿಕ್ ಬಾಟ್ಲಿನಲ್ಲಿ ಪ್ಲಾಸ್ಟಿಕ್ ಕವರ್ಗಳನ್ನ ತುಂಬಿದ್ರೆ ತೆಗೆಯಕ್ ನಮ್ಗೆ ತುಂಬಾನೇ ಕಷ್ಟ ಆಗುತ್ತೆ. ಈ ರೀತಿ ಮಾಡಬಾರ್ದಲ್ವಾ? ಇದು ತಪ್ಪಲ್ವಾ?
ಹಸಿ ಕಸ ಒಣ ಕಸ ಬೇರೆ ಬೇರೆ ಮಾಡ್ಕೊಡ್ಬೇಕಲ್ವಾ? ಈಗೆಲ್ಲ ಮಾಡಬಾರ್ದಲ್ವಾ? ಇದು ತಪ್ಪಲ್ವಾ? ಈ ತರ ಉಗ್ದು ಗಲೀಜ್ ಮಾಡ್ತಿರಲ್ಲ, ಇದು ತಪ್ಪಲ್ವಾ? ಇದು ಎಷ್ಟೊಂದು ಅಪಾಯಕಾರಿ ವಸ್ತು ಅಲ್ವಾ? ಎಲ್ಲಂದ್ರಲ್ಲಿ ಬಿಸಾಕ್ತಿರಲ್ಲ, ಇದು ತಪ್ಪಲ್ವಾ? ನೋಡಿ, ಈ ತರ ಸ್ಯಾನಿಟರಿ ಪ್ಯಾಡ್ಗಳನ್ನ, ಡೈಪರ್ಗಳನ್ನ ಕಸದಲ್ಲಿ ಬೇರಿಸಿ ಕೊಡಬಾರ್ದು ಅಲ್ವಾ? ಹಿಂಗ್ ಮಾಡೋದ್ರಿಂದ ಕೀಟಾಣುಗಳು ಹರಡುತ್ತೆ, ಹಿಂಗ್ ಮಾಡಬಾರ್ದಲ್ವಾ? ಇದು ತಪ್ಪಲ್ವಾ? ನಾವು ಸ್ವಚ್ಛತೆ ಮಾಡೋ. ಆದ್ರೆ ಸ್ವಚ್ಛತೆ ನಮಗ್ ಮಾತ್ರ ಸೀಮಿತ ಅಲ್ಲ, ಈ ಸಮಾಜದಲ್ಲಿ, ಈ ದೇಶದಲ್ಲಿ ನೀವು ಇದ್ದೀರಾ. ಹಾಗಾಗಿ ಸ್ವಚ್ಛತೆ ಕಾಪಾಡೋದು ನಿಮ್ಮ ಜವಾಬ್ದಾರಿಯೂ ಕೂಡ. ಚಿಕ್ಕ ಮರದಂತೆ ನರನಿಲ್ಲ ಅಂತ ಬದುಕಬಲ್ಲದು ಮರವು 300 ವರ್ಷ, ಇರಲಾರ ನರನು ಬರೇ 100 ವರ್ಷ. ಬಿಸಿಲ ಬೇಗೆಗೆ ಬೆಂದು ಚಳಿಯ ಮಳೆಯಲ್ಲಿ ನೆಂದು ಕೊಳೆತ ಕಸಗೊಬ್ಬರ ತಿಂದು ಬಾಳುವ ಮರಕ್ಕೆ ಸಾಟಿ ಇಲ್ಲದ ನರನ ಬದುಕಿಗಿದು ನಾಚಿಕೆ. ಇಂದು ಬೆಳೆದಿಹುದು ತಾನೆಂದು ಹೆಮ್ಮರವಾಗಿ, ಬೇರ ನಿಡಿದಿಹ ಮಣ್ಣ ನಂಬಿಹುದು ಸ್ಥಿರವಾಗಿ, ಬಂದ ದಾರಿಯ ಮರೆತ ಮನುಜನೇ ನಿನಗಾಗಿ ಕೊಡುತ್ತಿಹುದು ಒಂದೊಂದು ಪಾಠವ ಬದುಕಿಗಾಗಿ. ದೂರದಲ್ಲಿರುವ ಮರಕ್ಕೆ ನೀರ ನೆರೆದವರಿಲ್ಲ, ಮೃಷ್ಟಾನ್ನ ಭೋಜನವ ಅದು ಕೇಳಲಿಲ್ಲ. ಮರಕ್ಕೆ ಮನೆಯಿಲ್ಲ, ಮಲಗಲು ನೆಲೆಯಿಲ್ಲ, ನಿಂತ ನೆಲೆಯಲ್ಲೇ ಸಂತಸವ ಬೀರುವುದು ಸಂತ ಋಷಿಗಳಿಗೂ ತನ್ನಾಶ್ರಯವ ನೀಡುವುದು. ಎಲ್ಲ ಪಡೆದಿಹ ಮನುಜ ಮರಕ್ಕೇನೂ ಕೊಡಲಿಲ್ಲ, ಏನೂ ಪಡೆಯದ ಮರವು ಕೊಡುವುದನ್ನು ಬಿಡಲಿಲ್ಲ. ಮಡದಿಗೊಂದು ಹೂವ ಮುಡಿಸಿ, ಮಗುವಿಗೊಂದು ಹಣ್ಣ ತಿನಿಸಿ, ಮನೆಗೆ ಒಂದು ತಲೆಯನ್ನಿಟ್ಟು ಸೂರು ಕಟ್ಟಿದ್ದು ಮರದಿಂದ, ಕೊನೆಗಡಿಗೆ ಮಾಡಿ ತಿನ್ನುವ ಅನ್ನ ಬೆಂದದ್ದೂ ಮರದಿಂದ. ಬಾಳಿನುದ್ದಕ್ಕೂ ಬಲವ ಕೊಟ್ಟ ಮರವ ನೀನು ಸುಟ್ಟು, ತಿಂದ ಋಣದಲ್ಲಿ ಸ್ವಲ್ಪ ತೀರಿಸು ಮತ್ತೆ ಗಿಡವನ್ನಿಟ್ಟು. ನೆಟ್ಟು ಬೆಳೆಸಿದರೆ ಒಂದೊಂದೂ ಮರವನ್ನ, ಸತ್ತು ಹುಟ್ಟಿದ ಮರವು ಮೆಟ್ಟಿ ಹಿಡಿಯದು ನಿನ್ನ. ಹಸಿರನುಳಿಸದೆ ಮನುಜನ ಉಸಿರು ಉಳಿಯುವುದಿಲ್ಲ, ಮರವ ಬೆಳೆಸದ ಮನುಜನ ಬಾಳಿಗಿದು ಒಳಿತಲ್ಲ. ಒಬ್ಬೊಬ್ಬರೊಂದೊಂದು ಗಿಡವ ನೆಟ್ಟರೆ ಸಾಕು, ಪರಿಸರದ ಬದುಕಿಗೆ ಕೈ ಹಿಡಿಯಬೇಕು. ಮನೆಗೊಂದು ಮರದಂತೆ, ಊರಿಗೊಂದು ವನದಂತೆ, ಆಧುನಿಕ ಬದುಕಿಗಿದು ಸಾಲದಂತೆ. ಒಬ್ಬೊಬ್ಬ ಮನುಜನಿಗೊಂದೊಂದು ಮರದಂತೆ, ಒಂದೊಂದು ಊರಿಗೊಂದು 10-6 ವನದಂತೆ, ಬೆಳೆಸಿದರೆ ಪರಿಸರವ ನಮಗಿಲ್ಲ ಚಿಂತೆ.